ಎಲ್ರಿಗೂ ನಮಸ್ಕಾರ. ಸುಸಂಸ್ಕೃತ ವೀಕ್ಷಕರು, ಶಮಶಾಸ್ತ್ರಿಗಳ ಆರಾಧ್ಯ ದೇವಿ ಕಾಮಾಕ್ಷಿ ಹಾಗೂ ಮಧುರೆ ಮೀನಾಕ್ಷಿ ಲಲಿತೆ ಪ್ರತಿಯೊಬ್ಬ ದೇವಿಯ ದರ್ಶನ ತಮಗೆಲ್ಲ ವಿಶೇಷವಾಗಿ ಶಾಸ್ತ್ರಿಗಳ ಆಕೃತಿ ಮತ್ತು ಅವರ ಕೃತಿ ಇವೆರಡರ ಸುಮಧುರ ಸಮ್ಮಿಲನ ಶಿವಶಕ್ತಿಯರಂತೆ ಆಗಿ ಶಿವಶಕ್ತಿ ಕಲಾ ಕೇಂದ್ರದಿಂದ ಹೊರಹೋಗ್ತಾ ಇರ್ತಕ್ಕಂಥ ಆ ಮಹಾತಾಯಿಯ ವಾಣಿ ತಮ್ಮೆಲ್ಲರನ್ನೂ ಪುಳಕಿತಗೊಳಿಸಿದೆ. ಆ ಮಹಾತಾಯಿಯ ಆಶೀರ್ವಾದದಿಂದ ತಾವೆಲ್ಲ ಕಾಯ್ತಾ ಇದ್ದೀರಾ ಈ ಸಂಚಿಕೆಗೆ. ಶಾಸ್ತ್ರಿಗಳ ಜೊತೆ ಮತ್ತಷ್ಟು ಪ್ರಯಾಣ ಬಹಳ ಸುಂದರ ಮತ್ತು ಭಕ್ತಿಯುತವಾಗಿದೆ ಅಂತ ತಾವೆಲ್ಲ ಹಿಂದಿನ ಸಂಚಿಕೆಗಳನ್ನು ಆಲಿಸಿ ನಿಧಾನ ಮಾಡಿ ಸರ್, ಅವಾಂತರ ಏನಿಲ್ಲ, ನೀವು ಮಾಡ್ತಾ ಇರುವಂಥ ಈ ರೂಪಕನೇ ಬಹಳ ಆನಂದಮಯವಾಗಿದೆ, ಭಕ್ತಿಯುತವಾಗಿದೆ, ವಿಚಾರಪೂರಿತವಾಗಿದೆ. ನಿತ್ಯ ಜೀವನದಲ್ಲಿ ಏನಾಗ್ತಾ ಇದೆಯೋ, ಈ ನೀವು ಹೇಳಿದ್ರಲ್ಲ ಧ್ವನಿ ಅರ್ಥ, ರೂಪಕ ಅರ್ಥ, ಈಗ ಕರೋನಾ ಅರ್ಥ ಅಂತ, ನಿಜವಾಗಲೂ ಅದು ಅಕ್ಷರಶಃ ಈ ಶಾಸ್ತ್ರಿಗಳ ಕಂಡ ಶಾಸ್ತ್ರಿಗಳು ಚಾಲೆಂಜನ್ನು ಒಪ್ಪಿಕೊಂಡ ಭೂರಾಕ ಚಾಪಚಟ್ಟಿ ಅಂತಹ ಆ ಚಾಲೆಂಜನ್ನು ಎದುರಿಸಿದಂಥ ಶಾಸ್ತ್ರಿಗಳ ಒಂದು ಧೈರ್ಯ ಸ್ಥೈರ್ಯ ಇವೆಲ್ಲವೂ ಕೂಡ ಆ ಒಬ್ಬ ಬೊಬ್ಬಲಿ ಕೇಶವಯ್ಯ ಬೊಬ್ಬೆಯ ಹೊಡೆದಿದ್ದನ್ನು ಹೇಗೆ ಅವರು ಆ ಸಿಂಹನಂದನ ತಾಳವನ್ನು ಎದುರಿಸಿ ಶರವನಂದನಕ್ಕೆ ತಮ್ಮ ಸವಾಲನ್ನು ಶರವನಂದನದಲ್ಲಿ ಅವನನ್ನು ಸೋಲಿಸಿದಂತಹ ವಿಚಾರವನ್ನು ಹಂಚಿಕೊಂಡು ಈಗ ಶಾಸ್ತ್ರಿಗಳು ಮುಂದೆ ಅವರ ಪ್ರಯಾಣ ಅವ್ರ ಜೊತೆ ಹೇಗಿರುತ್ತೆ ಅನ್ನೋದಕ್ಕೆ ನೀವೆಲ್ಲ ಕಾಯ್ತಾ ಇದ್ದೀರಿ. ಮುಂದೆ ಹೋಗೋಣ. ಅದು ಶಾಸ್ತ್ರಿಗಳಿಗೆ ನಾನು ಹೇಳಿದಾಗ ಆಗ್ಲೇ ಸಿಂಹನಂದನ ತಾಳಕ್ಕೆ ಪ್ರತಿಯಾಗಿ ಶರವನಂದನ ತಾಳದಲ್ಲಿ ಬಬಲಿ ಕೇಶವಯ್ಯನ ಬೊಬ್ಬೆಯನ್ನು ಅಡಗಿಸ್ಬಿಟ್ರು. ಆದರೆ ಅವರುಗಳಲ್ಲಿ ಅಸಾಧಾರಣ ಪಾಂಡಿತ್ಯ, ಅದರಲ್ಲೂ ಕೂಡ ಯಾಕೆ ಅವರಿಗೆ ಆ ರೀತಿ ಪಾಂಡಿತ್ಯ ಅವರು ಇತ್ತು ಅಂದರೆ, ಚಾಪು ತಾಳ ಅವರಿಗೆ ಬಹಳ ಇಷ್ಟವಾದ ತಾಳ. ಇವರ ಚಾಪು ತಾಳದಲ್ಲಿ ಒಂದು ವಿಶೇಷ ಇದೆ ನೋಡಿ, ಇದು ಮುಖ್ಯವಾದ. ಸಾಮಾನ್ಯ ಚಾಪತಾಳ ಎಲ್ಲರಿಗೂ ಗೊತ್ತಿರುತ್ತೆ, ಅದು ವಿಶೇಷ, ಅದು ಚಾಪತಾಳದೇ. ಆದರೆ ಶಾಸ್ತ್ರಿಗಳು ಚಾಪತಾಳನ್ನು ಒಂದು ಚಾಲೆಂಜನ್ನು ಯಾವತ್ತೂ ಈ ಸಾಮಾನ್ಯ ಪಟ್ಟು ಅಂತಾರೆ, ಕುಸ್ತಿಗಳಾಡೋರು ಇದು ಬೇರೆ ಬೇರೆ ಆಟಗಳಲ್ಲಿ ಪಟ್ಟ ಹಾಕೋದು ಅಂತ, ಆ ಪಟ್ಟಿಗೆ ಪಟ್ಟ ಅದಕ್ಕೆ ಪ್ರತಿಪಟ್ಟು ಹಾಕುವಂಥವ್ರು ಬೇಕಾಗುತ್ತೆ. ಅದೇ ಚಾಲೆಂಜ್ ಎಕ್ಸ್ಪೆಕ್ಟ್, ಚಾಲೆಂಜನ್ನು ಹೆಂಗೆ ಎದುರಿಸಬೇಕು ಅನ್ನೋದು ಶಾಸ್ತ್ರಿಗಳು. ಸಂಗೀತದ ಚಾಲೆಂಜ್ ಅವರು ದೈಹಿಕವಾದಲ್ಲ, ಭಕ್ತಿಯುತವಾಗಿ ಭಾವಯುತವಾಗಿ ರಾಗಯುತವಾಗಿ ಮಾಡುವಂಥ ಚಾಲೆಂಜ್ ಹೇಗಿರುತ್ತೆ ಅಂದರೆ ಸಾತ್ವಿಕ ಕೋಪ ಅಂತೀವಲ್ಲ ಹಾಗೆ, ಅಂತಹ ಶಾಸ್ತ್ರಿಗಳು ವಿಲೋಮ ಚಾಪು ಅಂತ, ಮಾಮೂಲು ಚಾಪು, ವಿಲೋಮ ಚಾಪು ತಾಳದಲ್ಲಿ ಕೃತಿಯೇ ಇವರ ತಾಳದ ವಿಶೇಷತೆ. ಎಲ್ಲರಲ್ಲೂ ಅದಕ್ಕೆ ಅವರಿಗೆ ಆ ಸಿಂಹನಂದನಕ್ಕೆ ಎದುರಾಗಿ ಶರವನಂದನ ತಾಳದಲ್ಲಿ, ತಾಳದಲ್ಲಿ ಮಹಾಗಟ್ಟಿಗಳು. ಆದ್ದರಿಂದ ವಿಲೋಮ ಚಾಪು ತಾಳದಲ್ಲಿಯೇ ಇವರ ರಚನೆಗಳು ಜಾಸ್ತಿ ಇವೆ. ಸುಮಾರು 70 ರಚನೆಗಳನ್ನು ನಮಗೆ ದೊರಕಿರೋದು, ಅದರಲ್ಲಿ 17 ಈ ವಿಲೋಮ ಚಾಪು ತಾಳದಲ್ಲಿ ಇರತಕ್ಕಂಥದ್ದು. ಇದೇನಪ್ಪ ಅಂದರೆ ಇದರ ತಾಳದ ವಿಶೇಷತೆ, ಅದು ಚಾಪು ವಿಲೋಮ ಚಾಪುವಿನ ವಿಶೇಷತೆ ಅಂದರೆ ಸಾಮಾನ್ಯವಾಗಿ ತಕ್ಕದಿಮಿ ತಕ್ಕಿಡ್ಡ ಅಂದರೆ 4+3, ಇದು ತಕ್ಕದಿಮಿ ತಕ್ಕಿಟ ತಲೆ ಕೆಳಗು ತಾಳ, ಸಾಮಾನ್ಯವಾಗಿ ತಕ್ಕಿಟ ತಕ್ಕದಿಮಿ ಅಂತ ನಾವು ಯೂಶ್ವಲ್ಲಾಗಿ ಚಾಪು ತಾಳದಲ್ಲಿ ಮಾಡಿದ್ವಿ, ಯಾವುದು ತಕ್ಕಿಟ ತಕ್ಕದಿಮಿ ಅಂತ. ಆದರೆ ಇವರು ಮಿಶ್ರ ಇದು ಚಾಪು ತಾಳದ ಒಂದು ವಿಶೇಷತೆ ಏನಪ್ಪ, ತಲೆ ಕೆಳಕಾಗಿ ಮಾಡ್ತಕ್ಕಂಥದ್ದು. ತಲೆ ಕೆಳಗು ತಾಳ ಯಾವುದು, ತಕ್ಕದಿಮಿ ತಕ್ಕಿಟ, ಇನ್ನೊಂದು ತಕ್ಕಿಟ ತಕ್ಕದಿಮಿ. ಇದು ಯೂಶ್ವಲ್ ಆಗಿರೋದು ಯಾವುದೋ ಅದು ಸಾಮಾನ್ಯವಾಗಿ ತಕ್ಕಿಟ ತಕ್ಕದಿಮಿ ಇರುತ್ತೆ, ಇವರು ತಕ್ಕದಿಮಿ ತಕ್ಕಿಟ. ಅದಕ್ಕೆ ಅಂದರೆ ಎದುರಿಸ್ಬೇಕಾದ್ರೆ ಒಂದು ಸವಾಲನ್ನು ಎದುರಿಸ್ಬೇಕಾದ್ರೆ ಎಲ್ರಿಗೂ ಗೊತ್ತಾಗೋಗಿರುತ್ತೆ ಇದು ಮಾಮೂಲು ಅಂತ. ಸೊ ವಿಶೇಷವಾಗಿ ನಾನು ಕಂಡುಹಿಡ್ಕೊಂಡೆ ನನ್ನ ಒಂದು ವ್ಯಾಖ್ಯಾನ ತಾಳಗಾಗಿ ಯಾವಾಗಲೂ ಸಾಮಾನ್ಯವಾಗಿ ಈ ಕರಾಟೆ ಬಾಕ್ಸಿಂಗು ಇವೆಲ್ಲ ಆಮೇಲೆ ಇವನ್ನು
ಕ್ರಿಕೆಟಲ್ಲೂ ಅಷ್ಟೇ ಅಥವಾ ಯಾವುದೇ ಒಂದು ಆಟ ಅದಕ್ಕೆ ವಿರುದ್ಧ ನಾವು ಅಂತಹವರೇ ವಿಶೇಷವಾಗಿ ಮಿಂಚೋದು. ಸಾಮಾನ್ಯವಾಗಿ ಒಂದು ಬೌಲಿಂಗ್ ಮಾಡಿದ್ರು ಓ ಈ ಬೌಲಿಂಗ್ ಇವ್ರದ್ದು ಹೀಗಿರುತ್ತೆ ಇಂಥವ್ರನ್ನ ಹೇಗೆ ಎದುರಿಸ್ಬೇಕು ಅಂತ ಬ್ಯಾಟ್ಸ್ಮನ್ ಹೇಗೆ ಮಾಡ್ತಿರ್ತಾನೆ ಹಾಗೆ ನಮ್ಮ ಶಾಸ್ತ್ರಿಗಳು ಎಂಥ ಅದನ್ನು ಎದುರಿಸ್ಬೇಕು. ಯಾಕಂದರೆ ಭೂಲೋಕ ಚಾಪಚಟ್ಟಿ ಬಬ್ಲಿಕೇಶ್ವರಿನ ಬೊಬ್ಬೆ ಅದಕ್ಕೆ ಇಲ್ಲಿ ದೈವಭಕ್ತಿನೂ ಇರೋದರಿಂದ ತಾಳದಲ್ಲಿ ಗಟ್ಟಿಗರು ಆಗಿರೋದ್ರಿಂದ ಸಾಮಾನ್ಯವಾಗಿ ಇರುವಂಥ ತಾಳ ಚಾಪು ತಾಳ ಅಂದರೆ ಅದು ತಕ್ಕದೇನಿ ತಕ್ಕಿಟ ಇಲ್ಲೊಂದು ಚಾಪು ಅಂತ ಅದಕ್ಕೆ. ಆದರೆ ಸಾಮಾನ್ಯವಾಗಿರೋದು ಯಾವುದು ತಕ್ಕಿಟ ತಕ್ಕದೀನಿ ಇದಕ್ಕೆ ಎರಡು ಏಳೇ ಬರೋದು ಇದು ನಾಲ್ಕು ಮೂರು ಆಗುತ್ತೆ ವಿಲೋಮ ಚಾಪು ಆಮೇಲೆ ಆರ್ಡಿನರಿ ಚಾಪು ಮೂರು ನಾಲ್ಕು ಆಗುತ್ತೆ ಇದು ಅದರಲ್ಲೂ ಕೂಡ ಚಾಪು ತಾಳದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಮೂರು ವಿಧ ಇದೆ ಒಂದು ಮಿಶ್ರ ಒಂದು ಕಂಡು ಮಿಶ್ರ ಅಂದರೆ ಏಳು ಎರಡು ಖಂಡ ಮೂರು ಸಂಕೀರ್ಣ ಒಂಬತ್ತು. ವಿಲೋಮ ಚಾಪು ತಾಳದ ರಚನೆಗಳು ಕೆಲವನ್ನು ನಿಮಗೆ ಉದಾಹರಿಸ್ತೇನೆ ಹೇಗೆ ಸಿಂಹನಂದನ ತಾಳ ಅದನ್ನು ಶರವನಂದನ ತಾಳದಿಂದ ಪಲ್ಲವಿ ಹಾಡಿ ದೇವಿಯ ಭಕ್ತಿಯ ಪರಾಕಾಷ್ಠೆಯನ್ನು ಏರಿದಂಥ ಶಮಶಾಸ್ತ್ರಿಗಳಿಗೆ ದೇವಿ ಮೇಲೆ ವಿಲೋಮ ಚಾಪುವಿನ ಕಾಲದಲ್ಲಿ ಆ ಗೆದ್ದಂಥ ಟ್ರಯಂಫ್ ಆ ಜಯವನ್ನು ಹೇಗೆ ಅವರು ಜಯನ ಯಾವಾಗಲೂ ನಾವೇನು ಮಾಡ್ತೀವಿ ಜಯನ ತುಂಬ ಸಂಭ್ರಮದಿಂದ ಆನಂದಿಸ್ತೀವಿ. ಶಾಸ್ತ್ರಿಗಳು ಜಯನ ಆನಂದಿಸಿದ ರೀತಿಯ ಹೇಗಪ್ಪ ಅಂತ ಹೇಳಿದ್ರೆ ವಿಲೋಮ ಚಾಪತಾಳದಲ್ಲಿ ಕೆಲವು ರಚನೆಗಳನ್ನು ಮಾಡಿದ್ರು. ಸುಮ್ಮನೆ ವಿಲೋಮ ಚಾಪತಾಳದಲ್ಲಿ ಗಂಟೆಗಳು ಅಂದ್ಬಿಟ್ರಲ್ಲ ಏನೇ ಮಾಡಬೇಕು ಮಾಡಿದ್ದಕ್ಕೆ ಮರಣವೇ ಸಾಕ್ಷಿ ತೋಡಿದ್ದಕ್ಕೆ ಜನವೇ ಸಾಕ್ಷಿ ಅಂದಾಗೆ ಒಂದು ಸಾಕ್ಷಿ ರೂಪವಾಗಿ ಕೆಲವು ರಚನೆಗಳನ್ನು ಮಾಡಿದರು. ಅದು ಯಾವುದಪ್ಪ ಅಂದರೆ ವಿಲೋಮ ಚಾಪತಾಳದ ವಿಲೋಮ ಚಾಪತಾಳ ಅಂದರೆ ಹೇಳಿದರೆ ಆಗಲಿ ತಕದಿಮಿ ತಕಿಟ ತಲೆ ಕೇಳುತ್ತಾಳ ಸಾಮಾನ್ಯವಾಗಿರೋದು ಯಾವುದು ತಕಿಟ ತಕದಿಮಿ ಅಂತಹ ರಚನೆಗಳು ವಿಲೋಮ ಚಾಪತಾಳದ ರಚನೆಗಳು. ನಿನುವಿನ ಅಂತ ಒಂದು ಪೂರ್ವಿ ಕಲ್ಯಾಣಿ ರಾಗದಲ್ಲಿ ಇನ್ನೊಂದು ತಲ್ಲಿ ನಿನ್ನು ಅದು ಕಲ್ಯಾಣಿ ರಾಗದ್ದು ಆಮೇಲೆ ನನುಬ್ರೋ ಲಲಿತ ಅದು ಕೂಡ ವಿಲೋಮ ಚಾಪತಾಳದಲ್ಲಿದೆ. ಆಮೇಲೆ ಮೀನ ಲೋಚನೆ ಧನ್ಯಾಸ ಇದು ಆ ನವರತ್ನ ಮಾಲಿಕೆಯಲ್ಲೂ ಇರುವಂಥದ್ದು. ಆ ಕೃತಿನ ಆ ತಾಳಗಳ ಹೆಸರನ್ನು ಈ ವಿಲೋಮ ಚಾಪತಾಳಗಳಲ್ಲಿ ಇವುಗಳನ್ನು ರಚಿಸಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದೆ. ಇನ್ನು ಶ್ಯಾಮಶಾಸ್ತ್ರಗಳ ಬಗ್ಗೆ ಇಷ್ಟೆಲ್ಲ ಹೇಳಿದ ಮೇಲೆ ಅದು ಶ್ಯಾಮಶಾಸ್ತ್ರಗಳ ನಿಜನಾಮದೇ ಒಂದಿದೆ ಎಲ್ಲರೂ ಉರುಫ್ ಅಂತೀವಲ್ಲ ಆಮೇಲೆ ಕೆಲವು ಸತಿ ನಾವು ಹಿಂದಿನ ಕಾಲದಲ್ಲಿತ್ತು ಮದುವೆ ಮಾಡಿ ಹೆಣ್ಮಗಳನ್ನ ಅವರ ತವ್ರ ಮನೆಯಲ್ಲಿ ಒಂದು ಹೆಸರಿರುತ್ತೆ ಆಮೇಲೆ ಅತ್ತೆ ಮನೆ ಹೊಂದು ಒಂದು ಹೆಸರು ಹಾಗೆಯೇ ಶ್ರೀವಿದ್ಯಾ ಉಪಾಸಕರು ಅಷ್ಟೇ ಅವರ ನಿಜನಾಮದೇ ಒಂದಿರುತ್ತೆ. ಆಮೇಲೆ ಶ್ರೀವಿದ್ಯಾ ಉಪಾಸಕರಾದ ಮೇಲೆ ಅವ್ರಿಗೊಂದು ಆ ರೀತಿಯಾದ ದೀಕ್ಷಿತರ ಕೃತಿಗಳನ್ನು ಹೇಳ್ತೀನಿ. ಯಚಾಮರಾಜೇಂದ್ರ ಅವರ ಬಗ್ಗೆ ಹೇಳಿದಾಗ ಅವರು ಶ್ರೀವಿದ್ಯಾ ಉಪಾಸಕರಾಗಿ ಅವರು ಶ್ರೀವಿದ್ಯಾ ಚಿತ್ಪ್ರಭಾನಂದ ರಾಜಯೋಗೇಂದ್ರ ಅಂತ ಹಾಗೆ ಒಂದು ಶ್ರೀವಿದ್ಯೆಯನ್ನು ದೀಕ್ಷಾ ಪಡ್ಕೊಂಡ ಮೇಲೆ ಅವ್ರಿಗೊಂದು ಹೆಸರಿರುತ್ತೆ. ಹಾಗೆ ಶ್ಯಾಮಶಾಸ್ತ್ರಿಗಳು ಕೂಡ ಅವರದ ನಾಮಕರಣವಾದ ಹೆಸರು ವೆಂಕಟ ಸುಬ್ರಹ್ಮಣ್ಯ ಅಂತ ಆಮೇಲೆ ಮುದ್ದು ಹೆಸರು ಶ್ಯಾಮಕೃಷ್ಣ ಅವರ ಅಂಕಿತ ಕೂಡ ಮುದ್ದೆ ಅವರು ಸಾಮಾನ್ಯವಾಗಿ ಮುದ್ದೆ ಹೆಸರು ತುಂಬ ಬೇಗ ಉಳ್ಕೊಳ್ಳುತ್ತೆ. ಇದು ಹೇಗಿದ್ರು ಪಾಸ್ಪೋರ್ಟ್ಗೆ ವೀಸಾಗೆ ಇರಬೇಕಂತ ಹೆಸರು ಕಾಲೇಜಿಗೆಲ್ಲ ಸ್ಕೂಲ್ನಲ್ಲಿ ಸೇರಿಸ್ತಿಟ್ಟ ಒಂದು ಹೆಸರು ಇರುತ್ತೆ ಆದರೆ ಮನೇಲಿ ಕರೆಯುವಂಥ ಹೆಸರುಗಳು ಇಂಥದ್ದು ಅದು ಕೂಡ ಶ್ಯಾಮಶಾಸ್ತ್ರಿಗಳಿಗೆ ಶ್ಯಾಮಕೃಷ್ಣ ಅಂತ ಮುದ್ದೆ ಹೆಸರು ಅವರ ಅಂಕಿತ ಕೂಡ ಅದನ್ನೇ ಮಾಡಿಕೊಂಡು ಇದು ಶ್ಯಾಮಕೃಷ್ಣ ಯಾವುದು ಮುದ್ರೆ ಕೂಡ ಆಯಿತು ಹಾಗೂ ಅವರ ಮುದ್ದಿನ ಹೆಸರು ಆಯಿತು ಮುದ್ರೆ ಮುದ್ದಿನ ಹೆಸರು. ಸುಬ್ರಹ್ಮಣ್ಯ ಸ್ವಾಮಿ ನಕ್ಷತ್ರ ಕೃತ್ತಿಕ ಅದರಲ್ಲೇ ಅವರು ಜನಿಸಿದ್ದರು. ಕೃತಿಕಾ ನಕ್ಷತ್ರ ಅಂದರೆ ಕೃತಿಕಾ ನಕ್ಷತ್ರ ಸುಬ್ರಹ್ಮಣ್ಯನಿಗೆ ಅವನು ಸುಬ್ರಹ್ಮಣ್ಯ ಜನ್ಮತಾಳದ ನಕ್ಷತ್ರ ಆದ್ದರಿಂದ ಹಾಗೂ ತಿರುಪತಿ ವೆಂಕಟರಮಣ ಸ್ವಾಮಿ ಆರಾಧನೆ ಫಲವಾಗಿ ಇವರು ಜನಿಸಿದ್ದು ಅದು ನೋಡೋಣ ಹೇಗೆ ತಿರುಪತಿ ಇದರಲ್ಲಿ ಅವರು ಜನಿಸಿದ್ದು ಅನ್ನೋದಕ್ಕೆ ನಾವು ಒಂದು ಶ್ಯಾಮಶಾಸ್ತ್ರಿಗಳಿಗೆ ಇಬ್ಬರು ಗಂಡು ಮಕ್ಕಳು ಶ್ಯಾಮಶಾಸ್ತ್ರಿಗಳು ಅವರಲ್ಲಿ ಒಬ್ಬರು ಪ್ರಸಿದ್ಧವಾಗಿ ಜೀನ ಜೆನೆಟಿಕ್ ಆಗಿ ಹೇಗೆ ಬರುತ್ತೆ ಅನ್ನೋದಕ್ಕೆ ಇದೆಲ್ಲ ಹೇಳೋದು ಅದು ಅವರ ಹೆಸರು ಒಬ್ಬರು ಕಿರಿಯ ಪುತ್ರ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಅವರ ಅಂಕಿತ ಇವ್ರದ್ದು ಶ್ಯಾಮಕೃಷ್ಣ ಅಂದರೆ ಅವರ ಕಿರಿಯ ಪುತ್ರ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಕೂಡ ವಾಗ್ಗೇಕಾರರು
ಅವರ ಅಂಕಿತ ಕುಮಾರ ನೋಡಿ, ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ತಿಳಿಸ್ಬೇಕು, ಎಲ್ಲರೂ ನಾವೆಲ್ಲ ತಿಳ್ಕೊಳ್ಬೇಕಂಥದ್ದು ಏನು ಅಂದರೆ, ತ್ಯಾಗರಾಜರು, ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು ಅಥವಾ ಶ್ಯಾಮಶಾಸ್ತ್ರಿಗಳು ತ್ಯಾಗರಾಜರು ಆರ್ಡರಲ್ಲಿ ತ್ಯಾಗರಾಜರು ಶ್ಯಾಮಶಾಸ್ತ್ರಿಗಳು ತ್ಯಾಗರಾಜರು ಮತ್ತು ಸ್ವಾಮಿ ದೀಕ್ಷಿತರು ಸಮಕಾಲ ಇವರು ಸಮಕಾಲೀನರು. ಇವರ ಸಹಕಾರರೇ ಆದಾಗ ಕಿರಿಯ ಪುತ್ರ ಶ್ಯಾಮಶಾಸ್ತ್ರಿಗಳ ಕಿರಿಯ ಪುತ್ರ ಸುಬ್ರಹ ಶಾಸ್ತ್ರಿಗಳು ಅವರು ಕೂಡ ವಾಗ್ಗೇಯಕರು, ಅವರ ಅಂಕಿತ ಕುಮಾರ. ಆದರೆ ಇಲ್ಲಿ ಬ್ಯೂಟಿ ಇರೋದ್ರಿಂದ ಇವರು ತ್ಯಾಗರಾಜರ ಶಿಷ್ಯರು. ನೋಡಿ, ಅವರು ಕಾಂಟೆಂಪರರಿ ಅಂದರೆ ಸಾಮಾನ್ಯವಾಗಿ ನಾನು ವ್ಯಾಖ್ಯಾನ ಮಾಡೋದೇನೆಂದರೆ, ಮನೆ ವೈದ್ಯ, ಮನೆಯ ಒಂದು ವಿಚಾರ ಹಿತ್ತಲ ಗಿಡ ಬಂದಲ್ಲ ನೋಡಿ. ಹಾಗಾಗಿ ಅವರ ನಂತರ ಪ್ರಾಬಲಿ ಶಾಸ್ತ್ರಿಗಳು ಮಗ ತಾನೆ ಕಿರಿಪುತ್ರ, ಕಿರಿಪುತ್ರನ ಮೇಲೆ ತುಂಬ ಪ್ರೀತಿ ಇರುತ್ತೆ, ಪಾಠ ಹೇಳ್ಕೊಡುವಾಗ ಆ ಬಿಗಿ ಇರೋದಿಲ್ಲ. ಆದ್ದರಿಂದ ಅವರ ಸಮಕಾಲೀನರಂಥ ತ್ಯಾಗರಾಜರ ಹತ್ರ ಹೋಗಿ ಅಧ್ಯಯನ ಮಾಡು ನೀನು. ಇದು ಒಂದು ವಿಶೇಷ ಅಂದರೆ ಆ ಸೌಹಾರ್ದತೆ, ಸಮಕಾಲೀನರ ಜೊತೆ ಇದ್ದಂಥ ಸೌಹಾರ್ದತೆಯನ್ನು ನಾನೇನು ಆ ಕಾಲದಲ್ಲಿಲ್ಲ, ನಾನು ಕೃತಿಗಳ ಮೂಲಕ ಈ ಕಾಲಕ್ಕೆ ನಮ್ಮಲ್ಲಿ ಈ ಥರ ಸೌಹಾರ್ದತೆ ಇರುತ್ತೆ. ಸಾಮಾನ್ಯವಾಗಿ ಒಬ್ಬರ ಹತ್ರ ಗುರು ಹತ್ರ ಪಾಠ ಕಲ್ತ್ಕೊಂಡ್ರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಹಿಂದಿನ ಕಾಲದಂತೂ ಜಾಸ್ತಿ ಇತ್ತು. ಅದಕ್ಕೆ ನಾನು ಇನ್ನೊಂದು ವಾಸ್ತವಾಚಾರ್ಯ ಬಗ್ಗೆ ಮಾಡೋ ಹೇಳ್ತೀನಿ. ಅವರ ಅನುಭವ, ಅವರ ನೆನಪುಗಳಲ್ಲಿ ನಾಗಂಡ ಕಲಾವಿದರು ಬರ್ಕೊಂಡಿರ್ತಕ್ಕಂಥದ್ದು ಏನು ಮಾಡ್ತಾರೆ ಅಂದರೆ, ನೀನು ಯಾರ ಹತ್ರನೂ ಕಲ್ತಿದ್ದೆ ಅದನ್ನು ಮೊದಲು ಮರೆತುಬಿಡು, ಸಾಮಾನ್ಯ ಹೇಳೋದು ಬೇಡೇನೋ ಪಿಟೀನೋ ಕೊಡೋದು ಮೃದಂಗನೋ, ಯಾಕಂದರೆ ಅವರ ಪಾಠಾಂತರನೇ ಬೇರೆ ಇರುತ್ತೆ. ನನ್ನ ತಾನೇ ನೀವು ಕಲಿಬೇಕು ಅಂತ ಹೇಳಿದ್ರೆ ಮೊದಲು ನೀವು ಕಲ್ತಿದ್ದನ್ನು ಮರಿ ಅನ್ಲರ್ನ್ ಅಂಡು ಅಂತ ನಮಗೆ ಅದರಲ್ಲಿ ಮೊಬೈಲ್ನಲ್ಲೆಲ್ಲ ನೋಡೋದು ಮೊದಲು ಬೇಹಟ್ಟು ಅದನ್ನು ತೆಗೆ ಆ ಥರ ಮಾಡ್ತಾ ಇದ್ದರು. ಆದರೆ ಇವರ ವಿಶೇಷ ಶಾಸ್ತ್ರಗಳು ಸಮಕಾಲೀನರಾದಂಥ ತ್ಯಾಗರಾಜರತ್ರ ಹೋಗಿ ಮಗನ ನೀನು ಅಲ್ಲ ಅಧ್ಯಯನ ಮಾಡು ನೀ ಅವರು ಅದು ಅಂದರೆ ತಮ್ಮ ಛಾಪು ಜೆನೆಟಿಕಾಗಿ ನಿಂಗೆ ಬಂದಿದೆ ರಚನೆ ಮಾಡೋವಂಥದ್ದು, ಆದರೆ ಅಭ್ಯಾಸ ಪ್ರಾಕ್ಟೀಸ್ ಹಿಂಗೆ ಆಗೋದಕ್ಕೆ ಒಂದು ಶಾಸ್ತ್ರೀಯತೆ, ಒಂದು ಭಯ ಭಕ್ತಿ ಎಲ್ಲರೂ ಇರುತ್ತೆ. ಇನ್ನೊಬ್ಬರ ಹತ್ರ ಹೋಗಿ ಕಲಿತಾರೆ, ಮನೆಯವರು ಅಂದರೆ ಅಯ್ಯೋ ಪರವಾಗಿಲ್ಲ, ಯು ಟೇಕ್ ಇಟ್ ಆಸ್ ಗ್ರ್ಯಾಂಟೆಡ್. ಒಂದು ಸೈಕಲಾಜಿಕಲ್ ಇದನ್ನ ಎಷ್ಟು ಚೆನ್ನಾಗಿ ಅವರು ಶಾಸ್ತ್ರಿಗಳನ್ನು ಅವರ ಪ್ರೀತಿ ನೀತಿ ಇವುಗಳನ್ನ ನಾನು ನೋಡ್ಕೊಂಡು ಬಂದಾಗ ನಮಗೆ ಈಗಿನ ಕಾಲಕ್ಕೆ ಸಮೀಕರಿಸಿದ್ರೆ ಯಾವಾಗಲೂ ಮಾನವ ಜನ್ಮ ದೊಡ್ಡದು ಎಲ್ಲರೂ ಒಂದೇ ಆಗಲಿದ್ದಾಗಲೂ ಕೂಡ ಇದೇ ಮನೋಭಾವ ಆಗಿ ಆ ಸೌಹಾರ್ದಯುತ ತ್ಯಾಗರಾಜರ ಕಿರಿಯ ಮಗ ಸುಬ್ರಹ ಶಾಸ್ತ್ರಿಗಳನ್ನು ಕರೆಸಿ ಆತನು ವಾಗ್ಗೇಯಕಾರನ್ನಾಗಿ ಮಾಡಿ ತ್ಯಾಗರಾಜರೂ ಮಹಾವಾಗ್ಗೇಯಕಾರರು ಅವರ ಹತ್ರ ಹೋಗಿ ಪಾಠ ಕಲ್ತ್ಕೊಂಬ ಅಂತ ಕಲ್ತಿರೋದು ಇವರು ಶಾಸ್ತ್ರಿಗಳು, ಸುಬ್ರಹ ಶಾಸ್ತ್ರಿಗಳು ಕಿರಿಯ ಪುತ್ರ ಶಾಸ್ತ್ರಿಗಳ ಶ್ಯಾಮಶಾಸ್ತ್ರಿಗಳ ಕಿರಿಯ ಪುತ್ರ ತ್ಯಾಗರಾಜರಲ್ಲಿ ಅಧ್ಯಯನ ಮಾಡ್ತಾರೆ. ಇವರು ಒಂದು ಅವರ ಸುಬ್ರಹ ಶಾಸ್ತ್ರಿಗಳ ಒಂದು ಕೃತಿ ಬಹಳ ಫೇಮಸ್ಸು, ಹಮೀರು ಕಲ್ಯಾಣಿ ವೆಂಕಟಶೈಲ ವಿಹಾರ ಇದನ್ನ ಎಮ್ ಎಸ್ ಅಮ್ಮ ಅವರು ಹಾಡಿದ್ದಾರೆ. ವೆಂಕಟಶೈಲ ವಿಹಾರ ಹಮೀರ್ ಕಲ್ಯಾಣಿರಾಗಿದ್ದು, ಇನ್ನೊಂದು ಜನನಿ ನೀನು ವಿನಾ ಪ್ರೀತಿಗೊಳ್ಳುತ್ತು, ಆಮೇಲೆ ಶಂಕರಾಭರಣದ ಶಂಕರಾಚಾರ್ಯ ಹಾಗೂ ಮುಖಾರಿಯ ಏವನಿನ್ನೇ ಇವು ಪ್ರಸಿದ್ಧ ಕೃತಿಗಳು. ನೋಡಿ, ತ್ಯಾಗರಾಜರ ಜೊತೆ ಅಧ್ಯಯನ ಮಾಡಿ ಶ್ಯಾಮಶಾಸ್ತ್ರಿಗಳ ಕಿರಿಯ ಪುತ್ರ ಸುಬ್ರಹ ಶಾಸ್ತ್ರಿ ಕುಮಾರ ಎಂಬ ಅಂಕಿತವನ್ನಿಟ್ಟುಕೊಂಡು ಈ ನಾಲ್ಕು ನಾನು ಹೆಸರಿಸಿದ ಕೃತಿಗಳನ್ನು ರಚನೆ ಮಾಡಿ ಪ್ರಸಿದ್ಧರಾದರು. ಹೇಗೆ ವಂಶಪಾರಂಪರ್ಯವಾಗಿ ನಮಗೆ ಇನ್ನಷ್ಟು ಶಾಸ್ತ್ರಿಗಳ ಮೂಲಕ ಹಾಗೂ ಇನ್ನೊಂದು ಕವರು ತ್ಯಾಗರಾಜರ ಮೂಲಕ ಎರಡು, ಒಂದು ಈಗ ನಾನು ಕದಳಿ ಪಾಕ ದ್ರಾಕ್ಷಾಪಾಕ ಎರಡರ ಶಿವ ಮತ್ತು ಶಕ್ತಿಯರ ಸುಮಧುರ ಸಮ್ಮಿಲನದ ಕೆಲವು ರಚನೆಗಳು ಕುಮಾರ ಎಂಬ ಅಂಕಿತದಿಂದ, ಸುಬ್ರಹ ಶಾಸ್ತ್ರಿಗಳ ಕಿರಿಯ ಪುತ್ರ ಶ್ಯಾಮಶಾಸ್ತ್ರಿಗಳ ಕಿರಿಯ ಪುತ್ರ ಸುಬ್ರಹ ಶಾಸ್ತ್ರಿಗಳಿಂದ ದೊರೆತದ್ದೆಲ್ಲ ಈ ಶ್ಯಾಮಶಾಸ್ತ್ರಿಗಳ ದರ್ಶನ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ದರ್ಶನ ಮಾಡಿಸುವಂತಹ ಒಂದು ಸೌಭಾಗ್ಯ ನನಗೆ ದೊರಕಿದೆ ಈ ವಿಡಿಯೋ ಮೂಲಕ. ಮುಂದೆ ಶ್ಯಾಮಶಾಸ್ತ್ರಿಗಳು ಅವ್ರ ವಿಚಾರ ಮಾಡಿಕೊಳ್ಳ ಅಪರೂಪವಾದಂಥ ಒಂದು ಮಾಂಚಿ ಅಂತ ಒಂದು ರಾಗ, ಬಹಳ ಅಪರೂಪ, ಅದನ್ನು ರಚಿಸಿದ್ದಾರೆ. ಅದು ಯಾವುದು ಆ ರಚನೆ ಅಂದರೆ, ಬ್ರೋಬಮ್ಮ ತಾಮಸ ಮೇಲ ದೇವಿ ತಾಳಲೇನ ಬಿರಾನ. ಮಾಂಜಿ ಬಹಳ ಇದೊಂದು ಅವರ ಕೃತಿಯ ಸಾಹಿತ್ಯ
ಆ ತಾಯಿನ ಯಾವ್ಯಾವ ರೀತಿ ತಾಯಿಗೆ ಮರಳಿಡ್ತಾರೆ ಅಂದರೆ, ರೋಗಮ್ಮ, ಬಂಗಾರು ಬೊಮ್ಮ, ಮಾಯಮ್ಮ, ತಾಯಿ ಬೇಡೋ ರೀತಿನೇ ಇನ್ನೊಂದು. ಅದು ಕೂಡ ಅದು ನೀಲಾಂಬರಿ ಆಗ್ತಕ್ಕಂಥ ಒಂದು. ಭ್ರೋವಮ್ಮ ತಾಮಸ ಮೇಲ ದೇವಿ ತಾಳನೇನೆ ನಿರಾನ ಅನ್ನೋದು ಶಮಶಾಸ್ತ್ರಿಗಳ ಪೂರ್ವಗ್ರಹವಾದ ಮಾಂಜಿ. ಇನ್ನೊಂದು ಅವರ ಕೃತಿಯ ಸಾಹಿತ್ಯ ಭ್ರೋವಮ್ಮ ಬಂಗಾರು ಬೊಮ್ಮ ಮಾಯಮ್ಮ, ಅದು ನೀಲಾಂಬರಿ ರಚನೆ. ಅಂದರೆ ಯಾವ ರೀತಿ ತಾಯಿನ ಬೇಡಿದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡಿದ್ರೆ ಮಾ ತಾಯಿ ಒಲಿತಾಳೆ ಅನ್ನೋದಕ್ಕೆ ಶಾಸ್ತ್ರಿಗಳ ಕದಲಿ ಪಾಪದ ರೀತಿ ಅಂತ. ತಾಳದ ಬಿಕ್ಕಟ್ಟು, ಯಾಕಂದರೆ ತಾಳದ ಬಿಕ್ಕಟ್ಟು ಯಾಕಿರಬೇಕು ಇಲ್ಲ ಚಾಪ್ತಾಳ ಅಂದರೆ, ಅಲ್ಲಿ ಇಲ್ಲಿ ನಮ್ಮ ಭಕ್ತಿ ಕಾನ್ಸಂಟ್ರೇಟೆಡ್ ಎಫರ್ಟ್ ಯಾವ ಕಡೆನೂ ಹೋಗಬಾರದು. ಆ ತಾಳ ಕೊಡೋ ಅಂತ ಒಂದು ಲಗಾಮ್ ಇದ್ದಾಗದು ಸ್ಟೇರಿಂಗ್ ಭಕ್ತಿನ ಒಂದು ಏಕಮುಖವಾಗಿ ಒಂದು ಗುರಿ. ಆ ಗುರು ಆ ಗುರಿನ ಸಾಧಿಸ್ಬೇಕಾದ್ರೆ ಇಂತಹ ರಚನೆಗಳು ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು ಅಂತ ಇವನ್ನೆಲ್ಲ ಹೇಳ್ತಾ ಇದ್ದಾರೆ. ಈಗ ಆ 30 ವರ್ಷದಿಂದ ನಾನು ಮಾಡಿದ ವ್ಯಾಖ್ಯಾನಕ್ಕೂ ಈಗಿನ ವ್ಯಾಖ್ಯಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಅನಿಸ್ಬಿಡುತ್ತೆ ನನಗೆ. ಹಾಗೇನೆ ಈ ರೀತಿ ಎಲ್ಲ ಆ ಮಹಾತಾಯಿ ಕೊಟ್ಟ ನಿಜವಾಗ್ಲೂ ಆಷಾಢ ಶುಕ್ರವಾರದ ಕೊನೆಯ ಶುಕ್ರವಾರದಲ್ಲಿ ನಾನು ಕೊಡ ಮಹಾತಾಯಿ ಕೊಟ್ಟಿರುವಂಥ ಆಶೀರ್ವಾದ ಮತ್ತು ಭಿಕ್ಷೆ ಅಂತ ಹೇಳಿದ್ರು. ಹಾ, ಭಕ್ತಿ ಭಿಕ್ಷ ನಿಯಮನೆ ಅಂತ ತೆಗೆದು ಮಾಡಿದರು ಶಂಕರಾಭರಣದಲ್ಲಿ. ಅದು ನಮ್ಮ ಪಾಠ ಆಗಿತ್ತು. ಅದರಲ್ಲಿ ಅರ್ಥ ಹೇಳ್ತಿಕೊಂಡಾಗ ತಾಯಿಯಲ್ಲಿ ಭಿಕ್ಷಾ, ನಾವೆಲ್ಲ ಮುಂಜೆ ಆದಾಗ ಭಕ್ತಿ ಭಿಕ್ಷಾ ಅಂದೇ ಹೆಂಗ ಕಲಿಯೋದು ಹೇಳೋದು ಅಂದರೆ, ನಾವು ಅನ್ನಕ್ಕೆ ಎಷ್ಟೇ ಶ್ರೀಮಂತರಾಗಿರಲಿ ಮುಂಜೆ ಮಾಡಿದ್ರೆ ಒಂದು ಬಟ್ಟಲಲ್ಲಿ ಇಟ್ಕೊಂಡು 5 ಜನ ಮುತ್ತೈದೆ ಇರ್ತದೆ ಕೈಲಿ ಅಂದರೆ ತಾಯಿ ಅನ್ನ ಹಾಕ್ಕೊಳ್ಳು ಅಂತ. ಅಲ್ಲಿ ಯಾವ ಪುರುಷನಿಗೆ ಭಿಕ್ಷಕ ಕರೆಯೋಲ್ಲ, ಪುರೋಹಿತರು ಮಾತ್ರ ಮಾಡಿಸ್ತಾರಷ್ಟೇ ಅವ್ರು ಗಂಟಿಸು. ಈಗ ಹೆಂಗೆ ಹೆಣ್ಣಿನ ಪುರೋಹಿತರು ಇದ್ದಾರೆ ಈ ಕಾಲದಲ್ಲಿ ಬಿಡಿ, ಆದರೆ ಪುರೋಹಿತರು ಹೇಳ್ತಾರೆ ನೋಡಿಮ್ಮ 5 ಜನ ಬಂದು ಹಿರಿ ಮುತ್ತೈದರು ಭಿಕ್ಷೆ ಹಾಕಿ. ಅದೇ ತಾಯಿಯ ಭಿಕ್ಷೆಯ ಸ್ವರೂಪ ಇದು. ಎಲ್ಲದರಲ್ಲೂ ಕೂಡ ನಾವು ಯೋಚನೆ ಮಾಡಿದ್ರೆ ನಮಗೂ ಮುಂಜೆ ಆದಾಗ ಅದರ ಬಗ್ಗೆ ಅಷ್ಟು ಯೋಚನೆ ಇರಲಿಲ್ಲ. ಈ ಕಾಲದಲ್ಲಿ ನೋಡಿದ್ರೆ ಅನ್ನೇ ಹೇಳಿದ ಲೌಕಿಕ ಅರ್ಥ ಅನ್ನೋದು ಭಿಕ್ಷೆ ಬೀಳೇಬೇಕು ನಾವು ಎಲ್ಲರ ಜೊತೆ. ಈಗ ನಾವೇನು ಮಾಡ್ತೀವಿ, ಬೇರೆ ಬೇರೆ ದೇಶಗಳಿಂದ ಗೋಧಿ ಕಳಿಸಿ ರಾಗಿ ಎಣ್ಣೆ ಕಳಿಸಿ ಅಂತ ಭಿಕ್ಷೆ ಬೀಳ್ತೀವಿ. ಅದು ಹೈಯರ್ ಲೆವೆಲ್. ನಾವು ನಿತ್ಯ ಜೀವನದಲ್ಲಿ ಅಂದರೆ ಭಿಕ್ಷೆ ಬೀಳೋದೇನು ಅಂತ ಹೇಳಿದ್ರೆ ಆಹಾರಕ್ಕೋಸ್ಕರ 4 ಜನನ ನಾವು ಅಹಂಕಾರ ಬರದೇ ಇರಲಿ ಆಗ ಭವತಿ ಭಿಕ್ಷಾಂದೇ ಅಂತ ಕೇಳಿ. ಇದು ನಮ್ಮ ಸಂಸ್ಕೃತಿ. ಅದನ್ನು ಇಲ್ಲಿ ಭ್ರೋಗವಮ್ಮ ತಾಮಸ ಮೇಲ ದೇವಿ ತಾಳಲೇನೇ ಬಿರಾನ ಅಂತ ಮಾಂಜಿ. ನಾನು ಯಾಕೆ ಮಾಂಜಿಗೆ ಅಪ್ಪ ರಾಗದ ಹೆಸರಿಗೆ ಅಂತ ಮುಂಜಿಗೆ ಅಪ್ಪ ಬಂದ್ಬಿಡ್ತೇನೆ. ಮುಂಜಿನ ಮಾಡುವಂಥ ಕೈಂಕರ್ಯ ಇದು ನನಗೆ ಅವಾಗ ನನಗೆ ಆ ಹೊಳೆದಿರಲಿಲ್ಲ. ಒಂದು ಪನ್ ಮಾಡೋದು ಅವಾಗ ನನಗೆ ಮಾಡುವಾಗಲೂ ಕೂಡ ಪದಗಳ ಜೊತೆ ಒಂದು ರೀತಿಯ ಭಕ್ತಿಯಿಂದ ಪದಗಳ ಜೊತೆ ಆಡಿದಾಗ ಹೊಸ ಹೊಸ ವಿಚಾರಗಳು ಇರೋದೇ ಅಕ್ಷರ ಅಲ್ವ, ಅಕ್ಷರ ಶಕ್ತಿಯವಳು ಅಕ್ಷಮಾನಾದಿದರ ರುದಿರ ಸಂಸ್ಥಿತ. ರುದಿರ ಅಂದರೆ ಅವಳು ರಕ್ತದ ಕಣ ಕಣ ಕಣಗಳಲ್ಲೂ ಕೂಡ ಅಕ್ಷರಗಳನ್ನು ತುಂಬಿರ್ತಾಳೆ. ಅಕ್ಷರಗಳು ಪುಟಿದು ಬರುವ ಮಾಡಬೇಕಾದ್ರೆ ಅದಕ್ಕೆ ಸಾಧನೆ ನಮ್ಮ ಪೆಪ್ಟಾಕರ್ಮದ ಸಾಧನೆ ಸಂಸ್ಕಾರ. ಜನ್ಮನೋ ಬ್ರಾಹ್ಮಣೋ ಜ್ಞೇಯ ಸಂಸ್ಕಾರವು ನಿಜ ಉಚ್ಚತೆ ವಿದ್ಯಾಯಾತಿ ವಿಪ್ರಾಹ ತ್ರಿದಿವಿಶ್ವತ್ರಿಯ ಮುಚ್ಚತೆ ಅಂತ ಬ್ರಹ್ಮವ್ಯವಸ್ಥ ಪುರಾಣದ ಒಂದು ಶ್ಲೋಕ ನನಗೆ ಜ್ಞಾಪಕ ಬರುತ್ತೆ. ಈ ತ್ರಿಮೂರ್ತಿಗಳು ಅವಳನ್ನೆಲ್ಲ ಗ್ರಾಹ್ಯ ಮಾಡಿಕೊಂಡು ಭಕ್ತಿ ಶ್ರದ್ಧೆಯನ್ನು ಉಣಬಡಿಸಿದ್ದಾರೆ ಅಂತ ಅವರನ್ನ ಭವತಿ ಭಿಕ್ಷಾಂದೆ ಅಂತ ಅವರ ತಾಯಿಯವರು ಅವರ ಮಾತೆಯವರು ಆರಾಧ್ಯ ದೇವಿಯರನ್ನ ನಾವು ಈ ಸಂದರ್ಭದಲ್ಲಿ ಮಾಂಜಿಯಲ್ಲಿ ಮುಂಜಿಗಾಪ್ಕ ಒಂದು ನೀಲಾಂಬರಿ ಅಂಬರಿ ಅಂದರೆ ಆಕಾಶ ಆ ಮಹಾತಾಯಿ ಭೂಮಿ ರಾಪೋ ನೆಲೋ ನಿಲೋ ನಭಃ ಅಂಬರದಲ್ಲಿ ನೀಲಾಕಾಶಳಾಗಿದ್ದಾಳೆ. ಆ ರಾಗದಲ್ಲೇ ನೀಲಾಂಬರಿಯಲ್ಲಿ ಬ್ರಹ್ಮ ಬಂಗಾರ ಬೊಮ್ಮ ಮಾಯಮ್ಮ ಅಂತ ಕೇಳಿರೋ 2 ರಚನೆಗಳು ಬಹಳ ಅಪರೂಪ ಆಗಿರ್ತಕ್ಕಂಥದ್ದು. ಇನ್ನು ಮುಂದೆ ಶಾಮಶಾಸ್ತ್ರಿಗಳನ್ನು ಯಾವ ರೀತಿ ಕಾಣೋಣ ಅಂದರೆ ಅವರ ಮೇಲೆ ಪ್ರಭಾವ ಬೀರಿದ ಇನ್ನೊಬ್ಬ ಹಿರಿಯ ಮಹನೀಯರ ಅಂದರೆ ಗುರು ಸಾಮಾನ್ಯರ ಹೆಸರನ್ನ ನಾವು ನೋಡಿ ಗುರುವಿನ ಗುರು ಪೌರ್ಣಿಮೆಯಿಂದ ಶುರು ಮಾಡ್ಕೊಂಡು ಬಂದೆ. ಕೆಮ್ಸ್ ಅಂತ ಕೆಂಗೆ ಎಕ್ಸ್ಕ್ಯೂಸ್ ಮೀ ಮದರ್ ನೇಚರ್ ಕರೋನಾಕ್ಕೆ ಒಂದು
ಕಂಡುಹಿಡಿಯಬೇಕಾದಂಥ, ಕಂಡುಹಿಡಿಯಲ್ಪಡಲು ಎಲ್ಲರೂ ಪ್ರಯತ್ನಿಸುತ್ತಿರುವ ಒಂದು ಲಸಿಕೆಗೆ ನಾನು ಅಂದು ಕೊಟ್ಟ ಹೆಸರು, ಲಸಿಕೆಗೆ ಕೊಟ್ಟ ಹೆಸರು ಕೆಮ್, KEMMN, ಕೈಂಡ್ಲಿ ಎಕ್ಸ್ಕ್ಯೂಸ್ ಮಿ ಮದರ್ ನೇಚರ್. ಹಾಗೆ ಗುರುವಿನ ಕೃಪಾ ಕಟಾಕ್ಷ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗತಿ ಅಂತ ಪುರದಾಸರು ಹೇಳಿರತಕ್ಕಂಥದ್ದು. ಕರ್ನಾಟಕ ಸಂಗೀತ ಪಿತಾಮಹರು ಅದನ್ನೆಲ್ಲ ಜ್ಞಾಪಿಸಿಕೊಂಡು ಶ್ಯಾಮಶಾಸ್ತ್ರಿಗಳು ತಮ್ಮ ಇನ್ನೊಬ್ಬ ಗುರುಗಳು ಸಮಾನ ಗುರು ಸಮಾನರು ಎಷ್ಟು, ಈಗ ನಾನು ಕಲ್ತಿರ್ಬೇಕಾದ್ರೆ ಈಗ ಎರಡು ಅಕ್ಷರ ನಾನು ಏನಾದ್ರು ನಿಮ್ಮ ಮುಂದೆ ತೊದುತ್ತಿದ್ದೀನಿ ಅಂದರೆ ಇದು ನಂದು ಯಾವುದೂ ಇಲ್ಲಿ ಸ್ವಂತ ಇಲ್ಲ ಸ್ವಾಮಿ. ಪ್ರತಿಯೊಂದು ಪ್ರತಿಯೊಂದು ಪದ ಪದಕ್ಕೂ ಕೂಡ ನಾನೇನಾದ್ರು ಎರಡು ಅಕ್ಷರ ಹೇಳ್ತಾಯಿದ್ದು ಬಾರೋಡು. ನಥಿಂಗ್ ಈಸ್ ಮೈ, ಎಲ್ಲೂ ಕೂಡ ಮಹಾತಾಯಿ ಕೊಟ್ಟು ಭಿಕ್ಷೆ. ಆದ್ದರಿಂದ ನಾನಿರಲಿ ಇಂತಹ ಮಹನೀಯರು ಕೂಡ ಗುರುಗಳನ್ನು ಹೆಂಗೆ ಸ್ಮರಿಸಿದ್ದಾರೆ ಅಂದರೆ ನೋಡಿ, ತಂಜಾವೂರು ಆಸ್ಥಾನದಿಂದ ಪಚ್ಚಮನಿಯಂ ಆದಿ ಅಪ್ಪ ಅಯ್ಯರ್, ಇವರು ಹಿಂದೆನೇ ನಮ್ಮ ಅವ್ರನ್ನ ಪರಿಚಯ ಮಾಡೋಕೆ ಮೊದಲೇ ಹೇಳಿದ್ದೆ ನಾನು, ಇವರ ಭೈರವಿರಾಗದ ಕರ್ತರು ತಿರುಮೋಣಿಗರಾಗದ ಅವ್ರನ್ನ ಶ್ಯಾಮಶಾಸ್ತ್ರಿಗಳು ಮೇಲ್ಪಂಕ್ತಿಯಾಗಿ ಏಕಲವ್ಯನಂತೆ ನೇರವಾಗ ಪಟಾಕಿಸ್ಕೊತಿರಲಿಲ್ಲ. ಎಷ್ಟೋ ಜನಕ್ಕೆ ಮಾನಸ ಗುರುಗಳು ಅಂತಿರ್ತಾರೆ, ತುಂಬ ಜನ ಮಾನಸ ಗುರುಗಳಾಗಿರ್ತಾರೆ ಕಾರಣಾಂತರಗಳಿಂದ. ನನಗೆ ಇತ್ತೀಚೆಗೆ ಯಾರೋ ನನ್ನ 170 ವಿಡಿಯೋನ ನೋಡಿದು ಹೇಳಿದರು, ಕೆಲವರು ನನ್ನ ನೇರ ಶಿಷ್ಯರು ಪ್ರಪಂಚದಾದ್ಯಂತ ಹರಡ್ಕೊಂಡಿದ್ದಾರೆ, ಅವರೆಲ್ಲ ಈ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಬಹಳ ನಾನು ವೆಂಕಟಗಿರಿಯಪ್ಪನವ್ರ ಬಗ್ಗೆ ಹಿಂದಿನ ಕೆಲವು ಸಂಚಿಕೆಗಳು ಹೇಳಿದಾಗ ತುಂಬ ಪ್ರಸಿದ್ಧ ಶಿಷ್ಯರು ಇದ್ದದ್ರಿಂದ ವೆಂಕಟಗಿರಿಯಪ್ಪನವ್ರ ಕೃತಿಗಳು ಯಾವ್ಯಾವ ಕೃತಿಗಳು ಶಾರದಾ ಪ್ರಿಯರಾಗುತ್ತೆ, ವೇದಣ್ಣಗಮನದ್ದು, ವಾಗ್ದೇವತೆ ಬರದೆ, ಇವೆಲ್ಲ ನಮ್ಮಲ್ಲಿ ಇನ್ಮೇಲೆ ಶೃಂಗಗಳೇನಿದೆ ಇವೆಲ್ಲ ಬಂದೇ ಬರುತ್ತೆ, ಯಾರೇ ನಡೆಸಲಿ ಅಂತ ಹೇಳಿದ್ದೆ. ಅದೇ ರೀತಿ ಶ್ಯಾಮಶಾಸ್ತ್ರಿಗಳು ವಿರಿಮೋಣಿ ವರ್ಣವನ್ನು ಯಾವಾಗಲೂ ಕೇಳ್ತಾ ಇದ್ದಂತೆ. ಅದು ನೋಡಿ ಇನ್ನೊಬ್ಬ ದೊಡ್ಡ ಬರೀ ನೇರವಾಗಿ ಅವ್ರ ಜೊತೆ ಹೋಗಿ ಗುರು ಶುಶ್ರೂಷ ಮಾಡಿ ಕಲ್ತಿದ್ದಲ್ಲ, ಆದರೆ ಗುರು ಸಮಾನರು ಅಂತ ನಿತ್ಯ ಜೀವನದಲ್ಲೂ ಕೂಡ ನಮಗೆ. ಯಾಕೆ ಅಂದರೆ ನನಗೆ ಹಾಗೆ ಮಾಡೋಕೆ ಹೋದರೆ ನನಗೆ ತುಂಬ ಜನ ಆ ರೀತಿ ಗುರು ಸಮಾನರು ಪ್ರಪಂಚದಲ್ಲಿ ಅನೇಕವೂ ಇದೆ. ಅದು ಹೇಗೆ ಅಂದರೆ ನನ್ನದು ಸುಮಾರು ಪುಸ್ತಕಗಳ ಸಂಗ್ರಹ ಇದೆ, ಅದರ ಕರ್ತೃಗಳೆಲ್ಲರೂ ನಮಗೆ ಗುರು ಸಮಾನರೇ, ಅವರಿಂದ ಬಾರೋಡು. ನನ್ನಿಗೆ ಸ್ವಂತದ್ದೇನೂ ಇಲ್ಲ. ಮೂರವಾಗಿ ಪ್ರಾಣದಾತ್ರಿ ಪಂಚಾಶಕ್ತಿ ಪೀಠ ಅಕ್ಷರಶಕ್ತಿ, ಅಕ್ಷರ ಕೊಟ್ಟ ಮಹಾತಾಯಿ, ಅಕ್ಷರ ಕಲಿಸಿದ ಗುರುಗಳು, ನಮಗೆ ಮೊದಲ ಅಕ್ಷರ ಕಲಿಸಿದ ಮಹಾ ನಮ್ಮ ಭೌತಿಕ ದೇಹದ ತಾಯಿ, ಹೀಗೆ ಎಷ್ಟು ಜನ ತಾಯಿಯರನ್ನು ನಾವು ಸ್ಮರಿಸಬೇಕಾಗುತ್ತೆ. ಅಂತಹ ಅದರಲ್ಲಿ ಶ್ಯಾಮಶಾಸ್ತ್ರಿಗಳು ಅವರ ಮೇಲೆ ಪ್ರಭಾವ ಬೀರಿದ ಒಬ್ಬ ಹಿರಿಯ ಮಹನೀಯರನ್ನು ಗುರು ಸಮಾನರಾಗಿ ಕಂಡಂಥವರು ತಂಜಾವೂರ ಆಸ್ಥಾನದಲ್ಲಿದ್ದ ಪಚ್ಚಮನಿಯ ಆದಿ ಅಪ್ಪಯ್ಯರು. ಇವರು ಅಟ್ಟತಾಳದ ಸುಪ್ರಸಿದ್ಧವನ್ನು ಭೈರುವೀರಾಗಿದ್ದು ಆ ವರ್ಣದ ಕರ್ತೃ ಪ್ರಾಬಲಿ ನಾಯಿಟಾರದು. ಇವರ ಸ್ವರಜತಿ ನಗರದ ಶ್ಯಾಮಶಾಸ್ತ್ರಿಗಳ ಕಾಮಾಕ್ಷಿ ಅನುದಿನವು ಮರವಕನೆ ಕೃತಿ ಭೈರವಿರಾಗದ ರಚಿಸಿದಕ್ಕೆ ಇವರ ಮಾನಸ ಗುರುಗಳು ಭೈರವಿರಾಗದಲ್ಲೇ ರಚಿಸಿದಂಥ ಆ ವರ್ಣ ಇವರ ಮೇಲೆ ಪ್ರಭಾವ ಬೀರಿದೆಯೇ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ಸುತ್ತೆ. ಯಾಕಂದರೆ ಮಾನಸ ಗುರುಗಳು ಅವರ ಆಶೀರ್ವಾದದಿಂದ ಅಂತಹ ಒಂದು ರತ್ನತ್ರಯ ನಮಗೆ ಶ್ಯಾಮಶಾಸ್ತ್ರಿಗಳ ಮೂಲಕ ದೊರಕಿದೆ. ಇನ್ನು ಶ್ಯಾಮಶಾಸ್ತ್ರಿಗಳ ಲಭ್ಯವಿರುವ 70 ರಚನೆಗಳನ್ನು ನಾನು ಅವಲೋಕನ ಮಾಡಿದಾಗ 2 ರಚನೆಗಳನ್ನು ಮಾತ್ರ ದೇವರನ್ನು ಕುರಿತದ್ದು. ದೇವ ನೋಡಿ ಸದ್ಯ ಪುರುಷಪ್ರಧಾನ ಸಮಾಜ ಆಗಿದ್ದ ಕಾಲದಲ್ಲೂ ಕೂಡ ಶಾಸ್ತ್ರಿಗಳು ಪಾಪ ಪುರುಷಪ್ರಧಾನಕ್ಕೆ ಅಷ್ಟು ಒತ್ಕೊಂಡಿಲ್ಲ. ಕೇವಲ 2 ದೇವನ, ಉಳಿದ ರಚನೆಗಳನ್ನು ಸಿಕ್ಕಿರೋದ್ರಲ್ಲಿ 68 ಕೂಡ ದೇವಿ ಮೇಲೆ ಕೂರ್ತಿರೋದು. ಸೊ ಆ ಮಹಾತಾಯಿ ಕೃಪಾ ಕಟಾಕ್ಷ ಅವರಿಗೆ ಬಹಳ ಇದ್ದಿದ್ದರಿಂದ ಆ ಕಾಲದಲ್ಲಿ ಪುರುಷನಿಗೋಸ್ಕರ, ಯಾಕೆ ಪುರುಷ ಪ್ರಕೃತಿ ಮೇಲೆ ದೇವಿ ಮೇಲೆ 68 ರಚನೆಗಳು ನಮಗೆ ಲಭ್ಯವಾಗಿದೆ. ಉಳಿದ 2 ರಚನೆಗಳು ಮಾತ್ರ ದೇವನನ್ನು ಕುರಿತಿದ್ದು. ಇದು ಯಾವಾಗ ನೋಡೇ ನೋಡೋಣ ಪಾಪ ದೇವನನ್ನು ಪುರುಷನನ್ನು ನಾವ್ಯಾಕೆ ಬಿಡಬೇಕು, ಯಾಕೆಂದರೆ ದೇವ ಶಿವಶಕ್ತಿಯ ಯುಕ್ತವು ಆಗಿರೋದ್ರಿಂದ ಆ ರಚನೆ ಅಟ್ಟತಾಳದ ಆನಂದ ಭೈರಿಯರಾಗದ ವರ್ಣ ಅದು ಸ್ವಾಮಿ ಸಮ್ಮ ನಾವೇ, ಇದು ವರದರಾಜ ಸ್ವಾಮಿಯನ್ನು ಕೊರತದ್ದು ಒಂದು ವರ್ಣ ಮಾಡಿದ್ದಾರೆ ಅದು. ಇನ್ನೊಂದು ಸಾರಸಾಕ್ಷಿ ಈ ವೇಳ, ಈ ರಚನೆ ಆದಿತಾಳ ಬೇಗಡೆ ರಾಗದ ಕೃತಿ. ಸ್ವಾಮಿ ನಿನ್ನೆ ನಂಬಿತಿರಾರ ಮುದ್ದುಕುಮಾರ
ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುರಿತು, ಒಂದು ವರದರಾಜ ಸ್ವಾಮಿಯನ್ನು ಕುರಿತದ್ದು, ಅದು ಬೇಗಡೆ ರಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುರಿತದ್ದು, ಇನ್ನೊಂದು ಸ್ವಾಮಿನಿ ಸಂಬಂಧವೇ ಸಾರ ಸಾಕ್ಷಿ, ಇದು ವರದರಾಜ ಸ್ವಾಮಿಯನ್ನು ಕುರಿತು, ಎರಡು ದೇವನನ್ನು ಕುರಿತ ರಚನೆಗಳು. ಇನ್ನುಳಿದ 68 ಲಭ್ಯವಿರುವ 70 ದೇವಿಯನ್ನೇ ಕುರಿತಾದ್ದು. ಇದೊಂದು ವಿಶೇಷತೆ, ಯಾಕೆ ದೇವಿ ಭಕ್ತರು. ಇನ್ನು ಮುಂದಕ್ಕೆ ಹೋಗ್ತಾವೆ ನಾವು ಶಮಶಾಸ್ತ್ರಿಗಳ ರಚನೆಗಳ ಬಗ್ಗೆ, ಮತ್ತು ಇನ್ನು ಬೇಕಾದಷ್ಟು ವಿಚಾರ ಇದೆ. ಆದರೆ ಅವರ ಕೆಲವು ಒಂದು 5-6 ರಚನೆಗಳ ಆರಿಸಿ ಅದು ಯಾವ ಅಪರೂಪ ರಾಗದಲ್ಲಿದೆ. ಹಾಗೆ ನಾನು ಸಂಗೀತ ತ್ರಿಮೂರ್ತಿ ದರ್ಶನ ಅಂತ ಒಂದು ಕ್ವಿಜ್ ಮಾಡಿದೆ ಸುಮಾರು 25-30 ವರ್ಷಗಳ ಹಿಂದೆ. ಅದನ್ನು ಆಕಾಶವಾಣಿಯಲ್ಲಿ ಮಾಡಿದೆ, ತಿರುಚಿನಪಳ್ಳಿಯಲ್ಲಿ ಮಾಡಿದೆ. ಹೀಗೆ ಮಾಡಿದಾಗ ಕೆಲವು ಕೃತಿಗಳ ವಿಶೇಷವಾದಂಥ ಕೃತಿಗಳ ಒಂದು ಆ ಕಾಲದಲ್ಲಿದ್ದಾಗ ಸಿ ಡಿ ಇರಲಿಲ್ಲ, ಒಂದು ಟೇಪಲ್ಲಿ ಮಾಡಿಕೊಂಡು ಅದನ್ನು ಅಷ್ಟೇ ರಚನೆಗಳನ್ನು ಪರಿಚಯ ಮಾಡಿಕೊಡಿಸ್ಕೋದಕ್ಕೆ ಕ್ವಿಜ್ಜಲ್ಲಿ ಒಂದು ಲೈವ್ ಪ್ರಶ್ನೆ, ಆ ಪೋರ್ಷನ್ನು ಹಾಕೋದು, ಅದನ್ನು ಆಲಿಸ್ಬೇಕು ಶ್ರೋತೃಗಳು ಮತ್ತು ಕಾಂಪಿಟೇಟರ್ಸು. ಆ ಥರ ಮಹಾ ಒಂದು ಸಭೆ ಅಂತ, ಅದರಲ್ಲಿ ಅದನ್ನು ಯಾವ ರಾಗ ಯಾರದ್ದು ಅಂತ ಹೇಳಬೇಕು. ಹಾಗೆ ಗುರುತಾಕೊಂಡಿದ್ದನ್ನು ಶಾಸ್ತ್ರಿಗಳದ್ದು ಸಂಗೀತ ತ್ರಿಮೂರ್ತಿ ದರ್ಶನ ಅಂತ ಮಾಡಿದಾಗ ಅದನ್ನು ಈಗಲೂ ಇದನ್ನು ನೀವೆಲ್ಲ ಈಗ ಯಾರ್ಯಾರು ವೀಕ್ಷಿಸ್ತಿದ್ದರು ಈ ರೀತಿ ಒಂದನ್ನು ಮಾಡ್ಬೋದು ಅನ್ನೋದಕ್ಕೆ. ಈಗಂತ ಬಿಡಿ, ಸಿಡಿಗಳಿವೆ ಬೇಕಾದ ನಾವು ಬಹಳ ಕಷ್ಟಪಟ್ಟು ಯಾರ್ಯಾರಂತ ಯಾವ್ಯಾವ ಕೃತಿ ಇದೆ ಅದನ್ನೆಲ್ಲ ತೊಗೊಂಡೋಗಿ ಆ ಟೇಪ್ನಿಂದ ಒಂದು ಇನ್ನೊಂದು ಟೇಪ್ ವರ್ಗಾಯಿಸ್ಕೊಂಡು ಅಲ್ಲಲ್ಲೇ ನಿಲ್ಲಿಸಿ ಚಿಕ್ಕಬಿಡ ಕಷ್ಟ ಆಗಿ ಒಂದು ಚಾಲೆಂಜಿಂಗ್ ಭೂಲೋಕ ಚಾಪು ಚುಟ್ಟಿ ಇದು ಮಾಡಿದಾಗೆ ನಮಗೆ ಶಾಸ್ತ್ರಿಗಳೇ ನಮಗೆ ಮಾರ್ಗದರ್ಶಿಗಳು. ಮಾಡಲೇಬೇಕು ಅಂತ ಬಂದಾಗ ನಮ್ಮ ಜನ ಪಾಪ ಅಂಥ ಟೈಮ್ನಲ್ಲಿ ಯಾರ್ಯಾರ ಹತ್ರನೂ ಇದ್ದಿದ್ದ ಟೇಪ್ಗಳನ್ನೆಲ್ಲ ಇನ್ನೊಂದು ಟೇಪ್ ರೆಕಾರ್ಡರ್ ತೊಗೊಂಡೋಗಿ ಅವೆಲ್ಲ ಭಾಳ ಅಷ್ಟು ಸೊಫಿಸ್ಟಿಕೇಷನ್ ಏನಿರಲಿಲ್ಲ, ಎಲ್ಲ ಟೇಪ್ಗಳೆಲ್ಲ ಕಟ್ಟಾಗ್ಬಿಡೋದು, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದೇ ನಮಗೊಂದು ಭಾಳ ಯಾವನು ಅಷ್ಟೇ ಸಿದ್ಧತೆ ಇರುತ್ತಲ್ಲ, ಅದು ರಿಸಲ್ಟ್ ಬರೋದಕ್ಕಿಂತ ಸಿದ್ಧತೆಯೇ ನಮ್ಗೆ ಖುಷಿ ಸಿಗ್ತಾ ಇತ್ತು. ಹಾಗಾಗಿ ಕೆಳಕಂಡ ಪಟ್ಟಿಯಲ್ಲಿರುವ ಶಾಮಶಾಸ್ತ್ರಿಗಳ ಯಾವುದಾದರೂ ಒಂದು ರಚನೆಯನ್ನು ಆರಿಸಿ ಅದು ಯಾವ ಅಪರೂಪ ರಾಗದಲ್ಲಿದೆ ಎಂದು ಪ್ರಶ್ನಿಸಬಹುದು ಅಂತ ಅವುಗಳು ಹೇಳ್ತೀನಿ. ನನ್ನ ಪ್ರೋವರಾದ ವೇಗಮೇ ನೀವು ಅನ್ನು, ಇದು ಗೌಳಿ ಪಂತೂರ. ಇನ್ನೊಂದು ಕಾಮಾಕ್ಷಿ ಕರುಣಾ ಕಟಾಕ್ಷಿ ಪರಶ್ರ, ಇದೆಲ್ಲ ನಾವು ಈಗಲೂ ಅವೆಲ್ಲ ಇದೆ ನನ್ನ ಇದರಲ್ಲಿ ಕಂಪ್ಯೂಟರ್ ಡೆಸ್ಕ್ಟಾಪ್ನಲ್ಲಿ ಅವನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಎಲ್ಲೆಲ್ಲೋ ಕಷ್ಟಪಟ್ಟು ಹುಡುಕಿದ್ದು ಅಷ್ಟೇ ಅಂದರೆ ಒಂದು ಒಂದು 45 ಸೆಕೆಂಡ್ ನಾವು ಕೇಳಿಸ್ತಾ ಇದ್ದಿದ್ದು ಅಷ್ಟೇ, ತಕ್ಷಣ ಯೂಸ್ ಟು ಸ್ಟಾಪ್ ಅಂತ. ಅದು ಅವ್ರು ಕೇಳಿಬಂದರೆ ಕಾನ್ಸಂಟ್ರೇಷನ್ ಆಗಿದ್ದು, ಕಾಂಪಿಟೇಟರ್ಸು ಶ್ರೋತೃಗಳು ಎಲ್ಲರೂ ಭಾಗವಹಿಸ್ತಾ ಇದ್ದರು, ಎಲ್ಲರೂ ಯೋಚನೆ ಮಾಡೋ ಅಂತ ಎಲ್ಲರೂ ಕೇಳಿರ್ತೀವಿ ಕೆಲಸತೆ ಇದ್ದೇವು ಯಾರು ಮಾಡಿರೋದು. ನಾವು ಹೇಳಿಬಿಟ್ಟಿದ್ದು ಶಾಮಶಾಸ್ತ್ರಿಗಳು ಪರವಾಗಿಲ್ಲ ಇದು ಯಾವ ರಾಗ ಅಂತ, ಎಲ್ಲ 15 ರಾಗ ಸಿಗುತ್ತೆ ಕೇಳಿದಾಗಿರುತ್ತೆ. ಅವಾಗ ಏನಾಗುತ್ತೆ ಅದೇ ಕೇಳ್ಮೆ ಜಾಸ್ತಿ ಆಗುತ್ತೆ, ಆಮೇಲೆ ಕೇಳಬೇಕು 45 ನಿಮಿಷದಲ್ಲಿ ಇನ್ನೊಂದು ತಾಳ್ಮೆ ಸಿಗುತ್ತೆ, ಆಮೇಲೆ ಉತ್ತರಿಸುವಾಗ ಜಾಣ್ಮೆ ಇದೆ. ಸೊ ಕೇಳಿದ್ರು ಬಂತ ನೋಡಿ, ಇದು ನನಗೆ ಕಲ್ತಿದ್ದು ಸಂಗೀತ ತ್ರಿಮೂರ್ತಿಗಳ ದರ್ಶನ ಮಾಡಿದ್ರಿಂದ ನನಗೆ ಕೇಳ್ಮೆ ತಾಳ್ಮೆ ಜಾಣ್ಮೆ ಏನಾರು ಒಂಚೂರು ಪಾಲು ಬಂದಿದ್ದರೆ ಈ ಸಂಗೀತ ತ್ರಿಮೂರ್ತಿಗಳಿಂದ. ನನ್ನ ಬ್ರೋವರಾದ ವೇಗಮೇ ನೀವು ಗೌಳಿ ಬಂತು, ಕಾಮಾಕ್ಷಿ ಕರುಣಾ ಕಟಾಕ್ಷಿ ಫರಸ್ಸು, ನೀಲಾ ಏಕಾಕ್ಷಿ ಇನ್ನೊಂದು ಫರಸ್ಸು. ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಎರಡೆರಡು ಮಾಡೋನು ಯಾಕೆ, ಕೆಲವರು ರಾಗ ಹೆಂಗಂಡು ಹಿಡಿತಿದ್ರು ಅಂದರೆ ಇವರಿಗೆ ಯಾವ ದೈವತ ಬರುತ್ತೆ ಯಾವ ಜನ್ಮ ಯಾವ ಭಾಷಾಂಗ ಅವೆಲ್ಲ ಗೊತ್ತಾಗ್ತಿಲ್ಲ, ಒಳ್ಳೆ ಕೆಂಡು ಇರೋರಿಗೆ ಏನಾಗುತ್ತೆ ಓ ಇದು ಕಾಮಾಕ್ಷಿ ಕರುಣಾ ಕಟಾಕ್ಷಿ ಇದೆ ಫರಸ್ಸು ಅಷ್ಟೇ. ಏನು ಸ್ಕೇಲ್ ಹೇಳಿ ನೋ ಸ್ಕೇಲ್ ಎಷ್ಟು, ಇವನು ಒಂದು ದೊಡ್ಡ ವಿದ್ವಾಂಸರು ಕೆಲಸಕ್ಕೆ ಗೊತ್ತಾಗ್ತಾ ಇರಲಿ ಅಂತ. ಯಾಕಂದರೆ ನಾನು ಒಬ್ಬ ಕ್ವಿಜ್ ಮಾಸ್ಟರಾಗಿ ತುಂಬ ಜನ ತಿಳುವಳಿಕೆ ಇರೋರು ಬರೋರು, ಹಾಗೆ ನಾವು ಒಬ್ಬ ಕಾಂಪಿಟೇಟರ್ ನಮಗೂ ಕಷ್ಟ ಆಗುತ್ತೆ. ಏನು ನಾನೇನು ಭಾಳ ನೇರವಾಗಿ ಬ್ರಹ್ಮನ ಮುಷ್ಟಿ ಬಂದವನೇ ನನ್ನ, ನಾನು ಎಲ್ಲರಂಗೇನೆ. ಅದರಿಂದ ನೀಲಾ ಇವೆರಡೂ ಕೂಡ ಬೇಕು ಅಂತ ಫರಸ್ಸಲ್ಲೇ ಮೂರು ಮಾಡಿದ್ರು, ಮೂರನ್ನು ಹಾಕ್ಬಿಡುವೆ ಕಾಮಾಕ್ಷಿ ಕರುಣಾ ಕಟಾಕ್ಷಿ ನೀಲಾ ಏಕಾಕ್ಷಿ ಆಮೇಲೆ ಇನ್ನೊಂದು ತ್ರಿಲೋಕ ಮಾತ ನನ್ನ ಪ್ರಭಾವ, ಮೂರು ಫರಸ್ಸಾಗುತ್ತೆ. ಒಂದು ನೀವು ಒಂದು 4 ಹಾಕೋದು ಆಮೇಲೆ ಇನ್ನೊಂದು ಹಾಕೋದು, ಅವ್ರು ತಕ್ಷಣ ಕನ್ಫ್ಯೂಷನ್ ಹಾಕೋ ನಾನು ಕೊಟ್ಟಿರ್ತಾರೆ, ಆದರೆ ಈ ಟ್ರಿಕ್ನ ಇನ್ನೊಂದು ಕಡೆ ಮಾಡ್ತಾ ಇರಲಿಲ್ಲ. ಹೀಗಾಗಿ ಇನ್ನೊಂದು ಪಾರ್ವತಿ ನೀನು ನೆಲ ನಂಬಿದೆ ಕಲ್ಗಡ, ಅದು ಬಿಡಿ ಅದು ಬಹಳ ಫೇಮಸ್ ನಮ್ಮ ಒಂದು ಡಿಕ್ಕ ಬಟ್ಟೆ ಮಾಡ ಅವರ ಬದಲು ಹಾಡಿ ಅದನ್ನು ಬಹಳ
ಫೇಮಸ್ ಮಾಡಿದ್ದೆ. ಪಾರ್ವತಿ ನಿನ್ನೇ ನೇರ ನಂಬಿಕೆ ಕಲರ್ ಅವರದ್ದೇ ನಾನು ಟೇಪ್ ರೆಕಾರ್ಡ್ನಲ್ಲಿ ಹಾಕಿದ್ದು. ಆಮೇಲೆ ಬ್ರೋಮಮ್ಮ ತಾಮಸ ಮೇಲೆ ಮಾಂಜಿ, ಇದು ಎಮ್ ಎಸ್ ಅಮ್ಮ ಅವರು ಹಾಡಿದ್ದು, ಅದನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದರಲ್ಲೇ ನಾನು ಇದನ್ನು ಉಪಯೋಗಿಸಿದ್ದು. ಇನ್ನು ನನುಬ್ರೋ ಅವರಾದ ಓ ಜಗದಂಬ ಜನರಂಜನಿರಾಗದ್ದು, ದೇವಿ ಬ್ರೋಮ ಸಮಯಮಿದೆ ಚಿಂತಾಮಣಿ ನಾನು ಹೇಳಿದ್ದು, ಅದನ್ನೇ ಚಿಂತಾಮಣಿ ಇತ್ತು, ಅದು ಕೂಡ ಎಮ್ ಎಸ್ ಅಮ್ಮ ಅವರು ಹಾಡಿದ್ರು. ಹೀಗೆ ಒಂದು ಈ ನಾವೆಲ್ಲ ಯಾಕೆ ನಿಮಗೆ ಸೂಚನೆಗಳನ್ನು ಕೊಡ್ತಾ ಇದ್ದೀನಿ ಅಂತ, ಈ ಶ್ಯಾಮಶಾಸ್ತ್ರಿಗಳ ಒಂದು ದಿವ್ಯ ದರ್ಶನವನ್ನು, ಅವರ ಕೃತಿ, ಅವರ ಆಕೃತಿ, ಅವರ ಚಾಲೆಂಜಿಂಗ್ ಸ್ಪಿರಿಟು, ಇವುಗಳೆಲ್ಲ ನಮಗೊಂದು ರೀತಿ ಆ ಮಹಾನುಭಾವರನ್ನ ಸ್ಮರಣೆ ಮಾಡೋದರಿಂದ ನಾವೀ ಒಂದು ಪರ್ವಕಾಲದಲ್ಲಿದ್ದೀವಿ. ನಾವೆಲ್ಲ ಇಡೀ ವಿಶ್ವದ ಜನಾಂಗ, ವಿಶ್ವದ ಜನಾಂಗ ಈ ಗಳಿಗೆಗಳಿಗೆ ನೆಕ್ಸ್ಟ್ ಮೊಮೆಂಟ್ ವಾಟ್ ಹ್ಯಾಪನ್ಸ್ ವಾಟ್ ಹ್ಯಾಪನ್ಸ್ ವಾಟ್ ಹ್ಯಾಪನ್ಸ್, ಈ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ. ಅದಕ್ಕೀಗ ಮೊದಲೇ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ, ನೂರೆಂಟು ಕ್ಷೇತ್ರದ ಎಲ್ಲ ದೇವತೆಗಳು ಲಲಿತೆ ನನ್ನ ಬ್ರೋರಾದ ಲಲಿತ ಬಂದು ನಮಗೆಲ್ಲ ನಮ್ಮನ್ನೆಲ್ಲ ಕಾಪಾಡಲಿ ಈ ಆಷಾಢ ಶುಕ್ರವಾರ ಅಂತ ಹೇಳಿ ಶ್ಯಾಮಶಾಸ್ತ್ರಿಗಳ ಒಂದು ಸ್ಮರಣೆ. ತಮಗೆಲ್ಲರಿಗೂ ಕೂಡ ಅವರ ಕೃತಿಗಳು, ಅವರ ಆಕೃತಿಗಳು ಇವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಕೃತಿಗಳು ತೊಡೆದು ಹೋಗಲಿ. ಪ್ರಕೃತಿ ನಮ್ಮ ಮುಂದೆ ಯಾವಾಗಲೂ ಕೈಂಡ್ಲಿ ಎಕ್ಸ್ಕ್ಯೂಸ್ ಮೀ, ಲೆಟ್ ಶಿ ಬಿ ಕೈಂಡ್ ಎನಫ್ ಟು ಪ್ರೊಟೆಕ್ಟ್ ಅಸ್ ಅಂತ ಹೇಳಿ ಶಾಸ್ತ್ರಿಗಳ ದರ್ಶನಕ್ಕೆ ಮಂಗಳ ಮಾಡಿ ಮುಂದಿನ ಸಂಗೀತ ತಿಮ್ಮೂರ್ತಿಗಳ ದರ್ಶನಕ್ಕೆ ನೀವೆಲ್ಲ ಕಾಯ್ತಾ ಇರಿ. ಶ್ಯಾಮಶಾಸ್ತ್ರಿಗಳ ರಚನೆಗಳೆಲ್ಲ ಎಲ್ಲೆಲ್ಲಿ ಸಿಗುತ್ತೋ ಅದನ್ನು ಆಲಿಸ್ತಾ ಇರಿ. ನಾನು ಹೇಳಿರೋದನ್ನ ನೋಡೋಣ. ಆ ರೂಪಕವನ್ನು ಮಾಡುವಂಥ ಸಂದರ್ಭದಲ್ಲಿ ನೀವೆಲ್ಲ ಈ ವಿಚಾರ ಮತ್ತು ಆ ಕೃತಿ ಎರಡರೊಂದಿಗೆ ಸಜ್ಜಾಗಿದ್ದಾಗ ನನ್ನ ಜೊತೆ ಮತ್ತೆ ಹಾಜರಾಗ್ತೀನಿ ಶಾಸ್ತ್ರಿಗಳ ಬಗ್ಗೆ ಮುಂದಿನ ಸಂಗೀತ ತ್ರಿಮೂರ್ತಿಗಳ ದರ್ಶನಕ್ಕೆ. ನಾನು ತಮ್ಮೆಲ್ಲರಿಗೂ ಅಪ್ಪಣೆ ಬಿಡಿ ತೆರಳ್ತಾ ಇದ್ದೀನಿ, ಮತ್ತೆ ಸ್ವಾಗತಿಸ್ತೇನೆ. ನಮಸ್ಕಾರ.